ಐಪಿಎಲ್ ಸೀಸನ್ 15ಕ್ಕೆ ಆರ್ಸಿಬಿ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ. ಆರ್ಸಿಬಿ ತಂಡದ ಹೊಸ ನಾಯಕನಾಗಿರೋ ಫ್ಯಾಬ್ ಡುಪ್ಲೆಸಿ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದು ಮೊದಲ ದಿನ ಎಲ್ಲಾ ಆಟಗಾರರ ಪರಿಚಯವನ್ನು ಮಾಡಿಕೊಂಡು ಹತ್ತಿರವಾಗಿರೋ ಡುಪ್ಲೆಸಿ ನಂತರ ಬ್ಯಾಟಿಂಗ್ ಪ್ರಾಕ್ಟೀಸ್ ಗೆ ಇಳಿದಿದ್ದು 1.5 ಗಂಟೆಗಳ ಕಾಲ ಬ್ಯಾಟಿಂಗ್ ಪ್ರಾಕ್ಟೀಸ್ ನಲ್ಲಿ ತೊಡಗಿಕೊಂಡು ಭರ್ಜರಿಯಾಗಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಫ್ಯಾಬ್ ಡುಪ್ಲೆಸಿ ಗೆ ನೆಟ್ ನಲ್ಲಿ ಕರಣ್ ಶರ್ಮಾ ಮತ್ತು ಶಹಬಾಜ್ ಅಹಮದ್ ಬೌಲಿಂಗ್ ಮಾಡಿದ್ದು ಸದ್ಯ ಈ ಇಬ್ಬರು ಭಾರತೀಯ ಸ್ಪಿನ್ನರ್ ಗಳ ಮೇಲೆ ಈ ಬಾರಿ ಹೆಚ್ಚು ನಿರೀಕ್ಷೆಗಳಿವೆ ಅಂತಾನೆ ಹೇಳಬಹುದು. ಇದರ ಜೊತೆಯಲ್ಲಿ ತಮ್ಮ ಅನುಭವಗಳನ್ನು ಯುವ ಆಟಗಾರರ ಜೊತೆ ಶೇರ್ ಮಾಡಿಕೊಳ್ಳುವ ಜೊತೆಯಲ್ಲಿ ಬ್ಯಾಟಿಂಗ್ ಜೊತೆಯಲ್ಲಿ ಮ್ಯಾಚ್ ವೇಳೆಯಲ್ಲಿ ನಮ್ಮ ನಿರ್ಧಾರಗಳು ಯಾವ ರೀತಿ ಇರಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಟಿಪ್ಸ್ ಗಳನ್ನು ಸಹ ನೀಡಿದ್ದಾರೆ. ಸದ್ಯ ಫ್ಯಾಬ್ ಡುಪ್ಲೆಸಿ ವಿರಾಟ್ ಕೊಹ್ಲಿ ಬರುವಿಕೆಗಾಗಿ ಕಾಯುತ್ತಿದ್ದು ವಿರಾಟ್ ಜೊತೆಯಲ್ಲಿ ಯಾವ ರೀತಿ ಗೇಮ್ ಪ್ಲಾನ್ ಗಳನ್ನು ಮಾಡಬೇಕು ಅನ್ನೋದರ ಬಗ್ಗೆ ನಿರ್ಧರಿಸಲು ಕಾತುರರಾಗಿದ್ದಾರಂತೆ. ಇನ್ನು ತಂಡದಲ್ಲಿ ಹಲವು ಆಟಗಾರರು ಸೇರಿಕೊಳ್ಳಲು ಬಾಕಿ ಇದ್ದು ಅವರೆಲ್ಲ ಬಂದ ನಂತರವಷ್ಟೇ ಫ್ಯಾಬ್ ಡುಪ್ಲೆಸಿ ಟೀಮ್ ನಲ್ಲಿ ವರ್ಕೌಟ್ ಯಾವ ರೀತಿ ಅನ್ನೋದಕ್ಕೆ ಪಿಕ್ಚರ್ಸ್ ಸಿಗೋದು. ಸದ್ಯ ಭರ್ಜರಿ ಪ್ರಾಕ್ಟೀಸ್ ನಲ್ಲಿ ತೊಡಗಿರೋ ಆರ್ಸಿಬಿ ಆಟಗಾರರು ಈ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಲಿದ್ದಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ.